ಸುಮಾರು ವರ್ಷದಿಂದ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು. ಅಂತ ಒಳ್ಳೆ ಬೆಂಗಳೂರಲ್ಲಿ ಪುಂಡ ಪೋಕ್ರಿ ನನ್ನ ಮಕ್ಕಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಅಂತ ಪುಂಡ ಪೋಕ್ರಿಗಳಿಗೆ ಬೆಂಡೆತ್ತಿ ಬ್ರೇಕ್ ಹಾಕಕ್ ಬಂದಿರೋದೆ ಗೌಡ, ಕೆಂಪೇಗೌಡ. ದಿ ಹಂಟ್ ಬಿಗಿನ್ಸ್. ರಾಜು, ಈ ಲಾಕ್ಡೌನ್ ಆದಾಗಿಂದ ನಾವು ರೋಡಕ್ ಬರ್ದೆ ಈ ನನ್ನ ಮಕ್ಕಳೆಲ್ಲ ಹೆಚ್ಚೋಗ್ಬಿಟ್ಟವ್ರು ಕಣ್ರಿ. ಇವತ್ತು ಏನೇ ಆಗಲಿ ಇರೋ ಬರೋ ಗಾಡಿನೆಲ್ಲ ಹಿಡ್ದಾಕ್ರಿ, ಎಲ್ಲಾರನ್ನೂ ಚೆಕ್ ಮಾಡೋಣ. ಏ ನೋಡ್ರಿ, ಅಲ್ಲಿ ಅವನ ಬರ್ತಾನೆ ನೋಡ್ರಿ. ಏ ಬಾಪ್ಪ ಈ ಕಡೆ. ಏ ಬರ ಇಲ್ಲಿ, ಬರ ಇಲ್ಲಿ. ಹೇಯ್ ಬರಪ್ಪ ಇಲ್ಲಿ, ಬೈಲಿ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಮೈ ನೇಮ್ ಇಸ್ ನರ್ಡ್ ನರೇಶ ಸರ್. ಸರ್ ಮೈ ಫಾದರ್ ಇಸ್ ಸೈಕ್ ಸುರೇಶ ಸರ್. ಮೈ ಮದರ್ ಇಸ್ ಬೆಂಗಳೂರು ಬಿಪಾಶ ಸರ್. ಐ ಸ್ಟಡಿ ಇನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸರ್. ಸರ್ ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ಹಾಯ್ ಸರ್. ಲೈ 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 ಸಾಕು ನಿಲ್ಸು, ಇದೆಲ್ಲ ನಾನು ಹಿಂದಿನ ವಿಡಿಯೋ ನೋಡ್ಬಿಟ್ಟಿದ್ದೀನಿ. ಇದೆಲ್ಲ ಆಟಗಳು ನಿನ್ನ ಟೀಚರ್ಸ್ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ತೆಗಿ ಡಿ ಎಲ್ ತೆಗಿ ಫಸ್ಟು. ಸರ್ ಒನ್ ಮಿನಿಟ್ ಸರ್, ಐ ಹ್ಯಾವ್ ಟೇಕ್ ಇಟ್ ಸರ್. ನೀನೇ ಏನೋ ಇದು? ಅಯ್ಯೋ ಸರ್ ನಾನೇ ಸರ್. ಸಿ ಸ್ಪೆಕ್ಸ್ ಇಲ್ಲ ಅಷ್ಟೇ ಸರ್, ಇವಾಗ ನೋಡಿ ಸರ್ ನಾನೇ ಸರ್. ಡಿ ಎಲ್ ತೋರಿಸ್ಬಿಟ್ರೆ ಆರ್ ಸಿ ಮಿಷನ್ ಎಲ್ಲಿ? ಸರ್ ಜಸ್ಟ್ ಎ ಮಿನಿಟ್ ಸರ್, ಐ ಹ್ಯಾವ್ ಸರ್ ಸರ್ ಡಾಕ್ಯುಮೆಂಟ್ಸ್ ಸರ್. ಏನಿ ನನ್ನ ಮಗ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟವನಲ್ಲ. ಹಾಂ ಹಾಂ ಅದ ಕರೆಕ್ಟ್ ಆಗಿದೆ. ನೋಡಕ್ಕೆ ಒಳ್ಳೆ ಇಂಜಿನಿಯರ್ ಥರ ಕಾಣಿಸ್ತೀಯಲ್ಲ. ಎಷ್ಟೇ ಸೆಮಿಸ್ಟ್ರು? ಥರ್ಡ್ ಸೆಮ್ಮು ಸರ್. ಥರ್ಡ್ ಸೆಮ್ಮ? ಹಂಗಾರೆ ಫೋರ್ತ್ ಸೆಮ್ ಮಾರ್ಕ್ಸ್ ಕಟ್ತೀವಿ ಸರ್. ದಿಸ್ ಈಸ್ ಆಲ್ ಚೀಟಿಂಗ್ ಸರ್, ಯು ಕಾಂಟ್ ಡೂ ದಿಸ್ ಸರ್. ಸರ್ ಇದೆಲ್ಲ ಕೇಳಂಗಿಲ್ಲ ಸರ್ ನೀವು. ಐ ವಿಲ್ ಟೆಲ್ ಟು ಮೈ ಮಮ್ಮಿ ಸರ್. ಲೈ ಲೈ ಅಳ್ಬೇಡ ಸುಮ್ಮನೆ ಇರಲಿ. ಲೈ ರಾಜು ಕೊಟ್ಟು ಕಳಿಸ್ರಿ ಅವ್ನ ಕೀನಾ, ಡಾಕ್ಯುಮೆಂಟ್ಸ್ ಕೊಟ್ಟು ಕಳಿಸಿ ತಗೊಳ್ರಿ. ತಗೊಳಕ. ಥ್ಯಾಂಕ್ ಯು ಸರ್, ಹ್ಯಾವ್ ಎ ನೈಸ್ ಡೇ ಸರ್. ಫಸ್ಟ್ ಫಸ್ಟೇ ಮೂಡ್ ಆಲ್ ಮಾಡ್ಬಿಟ್ನಲ್ಲ ರೀ ರಾಜು. ರೇ ಅವ್ನು ಯಾರು ಹಾಕೋಡ್ರಿ ಅವನ್ನ, ಅವನ್ನೆಲ್ಲ ಹೆಂಗ್ ಬರ್ತಾನೆ ನೋಡ್ರಿ. ಅವನ ಗಾಡಿ ಸೌಂಡ್ ಏನ್ರಿ ಅದು? ಲೈಕ್ ಬರಪ್ಪ ಈ ಕಡೆ ಬರ. ನಮಸ್ಕಾರ ಸರ್. ಏಯ್ ಸರಿಯಾಗಿ ನಿಂತ್ಕೊಳ. ಏಕೆ ಎಲ್ಲಿ ಹೆಲ್ಮೆಟ್ಟು? ಏನ್ ಸರ್ ಇದೆ ಸರ್ ಮನೆ ನೋಡ್ ಸರ್ ಸಕ್ಸಕ್ ಹೋಯ್ತಾ ಇದೆ. ಮನೆ ಇಲ್ಲ ಆದ್ರೆ ಹೆಂಗ್ ಬೇಕಾದ್ರೆ ಓಡಾಡ್ಬೋದಾ ನೀನು? ರೇ ಯಾವ್ದ್ರಿ ಅದು ಗಾಡಿ ಆರ್ ಎಕ್ಸ್? ನಿನ್ ನೋಟ್ಸ್ ಆಮೇಲೆ ಜೆರಾಕ್ಸ್ ಮಾಡಿಸಿವಂತೆ. ಫಸ್ಟ್ ಡಾಕ್ಯುಮೆಂಟ್ಸ್ ತೆಗಿ. ಸರ್ ಇಲ್ಲ ಸರ್. ಅದೇ ಅಲ್ವಾ ನಿಮ್ಮ ಮನೆ? ಇವಾಗ ಡಾಕ್ಯುಮೆಂಟ್ಸ್ ತಗೊಂಬರೋಗ, ಗಾಡಿ ಇಲ್ಲೇ ತಗೋ, ಎಲ್ಲೂ ಹೋಗಲ್ಲ ಸರ್. ಪ್ಲೀಸ್ ಸರ್ ಇನ್ನೊಂದ್ಸಲ ಮಾಡೋದ ಸರ್, ಇದೊಂದ್ಸಲ ಬಿಟ್ಬಿಡಿ ಸರ್. ನಾವು ಇನ್ನೊಂದ್ಸಲ ಹಿಡಿಯಲ್ಲ, ಹೋಗಿ ತಗೊಂಬರೋಗು ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಏನೂ ಇಲ್ಲ ಸರ್. ಸರಿ ಕಟ್ಟ ಫೈನು ಸರ್. ಎಷ್ಟಾಗುತ್ತೆ ಸರ್? ಏ ರಾಜು ಈ ಗಾಡಿ ಆರ್ ಎಕ್ಸ್ ಎಷ್ಟಾಯ್ತು ನೋಡ್ರಿ ಕೇಸ್ ಕೂಡ ಹಳೇದು. 9,000 ರೂಪಾಯಿ ಸರ್. ಏನ 9,000? ಏ ನೀನೊಂದು ಕೆಲಸ ಮಾಡಪ್ಪ, ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋಗು, ನಾವು ನೋಟಿಸ್ ಹಾಕಿರ್ತೀವಿ. ಇಲ್ಲ ಹೆಂಗಿದ್ರು ಇಲ್ಲ ತಾನೆ, ನಿಮ್ಮ ಮನೆ ನಡ್ಕೊಂಡು ಹೋಗು, ನಿಮ್ಮ ಅಪ್ಪಂಗೆ ಬರಳು ಬಿಡಿಸ್ಕೊಂಡಾಗ್ಲಿ ಗಾಡಿನ. ಏ ಸರ್ ಹಂಗಲ್ಲ ಸರ್. ನೋಡು ಕೋರ್ಟ್ಗೋದ್ರೆ ಹಳೇದು 9,000, ಇದೊಂದು 5,000, ಎಲ್ಲ ಸೇರೊಂದು 15,000-16,000 ಆಗ್ಬಿಡುತ್ತೆ ಆ ಚಾರ್ಜ್ ಇದಾದ ಅದೆಲ್ಲ ಸೇರಿ. ನೋಡು ಎಲ್ಲಿ ಕಟ್ಟಿ, ಇಲ್ಲ ಕಟ್ಟಂಗಿದ್ರೆ ಒಂದು 3,000 ರೂಪಾಯಿ ಮುಗಿಯುತ್ತೆ. ಯೋಚನೆ ಮಾಡಿ ಏನು ಮಾಡ್ತೀಯ? ಏನ್ ಸರ್ ಅಷ್ಟೊಂದು ಇಲ್ಲ ಸರ್. ಅಷ್ಟೊಂದು ಇಲ್ಲ ಅಂದ್ರೆ ನಾನೇನು ಮಾಡಲಿ, ಮನೆ ಇಲ್ಲ ತಾನೆ, ಹೋಗಿ ತಗೊಂಬರೋಗು ಸರ್. ಒಂಚೂರು ನೋಡಿ ಸರ್. ನೋಡ್ತಾನೆ ಇದ್ದೀನಲ್ಲೋ. ಎಷ್ಟಾಯ್ತು? 100 ರೂಪಾಯಿ ಆಯ್ತು ಸರ್. ಏ ರಾಜು ಫಸ್ಟಿ ಗಾಡಿ ನೋಟಿಸ್ ಹಾಕ್ರಿ, ತಗೊಂಡ್ ಮಾಡಿಸ್ರಿ, ನಮ್ಮ ಹುಡುಗರು ಕರೆಸ್ರಿ ಅವ್ರನ್ನ. ಏ ಸರ್ ಇವಾಗ ದುಡ್ಡಿಲ್ಲ ಸರ್, ಇಲ್ಲ ಕಟ್ಬಿಡ್ತಿದ್ದೆ, ಕಟ್ಟಕ್ಕೇನು ಸರ್ ನನಗೆ ದುಡ್ಡಿಲ್ಲ ಸರ್. ನೋಡು ಯೋಚನೆ ಮಾಡು, 8:00 ನೋಟಿಸ್ ಬರ್ತದೆ ಈಗ, ಒಂದೇ ಬಟನ್ನು. ಏ ರಾಜು ಒತ್ತಿರಿ ಒತ್ತಿರಿ. ಸರ್ 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 ಬೇಡ ಸರ್, ಪ್ಲೀಸ್ ಸರ್ 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 ಬೇಡ ಸರ್, ಇದೊಂದ್ಸಲ ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಎತ್ತು ಎದುರುಗಡೆ ನಿಂತ್ಕೊಬೇಡ, ನೀನು ನನ್ನ ಕೋಪ ಬರ್ಸ್ಬೇಡ. ಏ ರಾಜು ಫಸ್ಟ್ ಫೈನ್ ಆಗಿ ಏನಾಯ್ತು ಅಂತ ಕಳಿಸ್ರಿ ಅವನ್ನ ಕ್ಲಿಯರ್ ಮಾಡಿ. ಆಯ್ತಿರಿ ಸಾಬ್.
ಏ ನಮ್ದು ಹಿಡಿತಾ ಇದ್ದೀರಿ ಏನಾ ನಿನ್ನ ಹಿಡಿಯಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕೇನಾ ಎಲ್ಲ ಹೆಲ್ಮೆಟ್ ಅದನ್ನೇ ತರಕ್ಕೆ ಹೋಗ್ತಿತ್ತು ಸರ್ ನಮ್ದು ನಿಮ್ದು ಹಿಡಿದು ಬಿಟ್ರಿ ಫೈನ್ ಕಟ್ಬಿಟ್ಟು ಆಮೇಲೆ ತಗೊಳಿವಂತೆ ರಾಜು ಫೈನ್ ಬರ್ಕೊಳ್ರಿ ಯಲ್ಲ ಏನ್ ಸಾರ್ ನಮ್ ದೊಡ್ಡಪ್ಪದ ಗ್ಯಾರೇಜ್ ಇಲ್ಲೇ ಐತೆ ನಾವ್ ಹೋಗಿ ತಗತೀವಿ ಬಿಡಿ ಸಾರ್ ಇಷ್ಟಕ್ಕೆಲ್ಲ ಯಾಕೆ ಹಿಡಿದು ಬಿಡ್ತೀರಿ ಅದೆಲ್ಲ ಕತೆಗಳು ಹೇಳ್ಬೇಡ ಇಲ್ಲಿ ಡಾಕ್ಯುಮೆಂಟ್ಸ್ ಈಗ ಫಸ್ಟ್ ಡಾಕ್ಯುಮೆಂಟ್ಸ್ಗೆ ಇಲ್ಲ ಸಾಬ್ ಈಗ ಹಂಗೆ ಹೆಂಗಿದ್ರು ಹೆಲ್ಮೆಟ್ಗೆ ತಗೊಳಕ್ಕೆ ಹೋಗ್ಬೇಕಲ್ಲ ಹೆಲ್ಮೆಟ್ಗೆ ತಗೊಂಬಿಟ್ಟು ಹಂಗೆ ಡಾಕ್ಯುಮೆಂಟ್ಸ್ಗೆ ಮಾಡ್ಸ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂತ ಅನ್ಕೊಂಬಿಟ್ಟಿದ್ದೆ ನಾನು ಅಲ್ಲಿ ಯಾಕೆ ಮಾಡಿಸ್ತೀಯಾ ಎಲ್ಲ ಇಲ್ಲೇ ಮಾಡಿಸ್ತೀನಿ ಒಂದು 10 ನಿಮಿಷ ರೀ ರಾಜ ಅಳಕೆ ಎಷ್ಟ ಆಯ್ತು ನೋಡ್ರಿ ಗಾಡಿ ಮೇಲೆ 6,000 ರೂಪಾಯಿ ಸರ್ ಏನಾ 6,000 ರೀ ಗಾಡಿ ಮಾಡಿದ್ರೆ 3,000 ಬರಲ್ವಲ್ರಿ ಯಾವ್ದ್ರಿ 6,000 ಕೇಸು ಏನಾದ್ರು 6,000 ಅಂತೆ ಯಾ ಸಾಬ್ ಈಗ ಹೆಂಗಿದ್ರು ನಮ್ದು ಹೆಲ್ಮೆಟ್ಗೆ ತಗೊಳಕ್ಕೆ ಹೋಗ್ತದೆ ಅಲ್ಲ ಹೆಲ್ಮೆಟ್ಗೆ ತಗೊಂಬಿಟ್ಟು ಹಂಗೆ ನಾವು ಡಾಕ್ಯುಮೆಂಟ್ಸ್ಗೆ ಮಾಡ್ಸ್ಕೊಂಬಿಟ್ಟು ಬರ್ತಾ ಹಂಗೆ ಫೈನ್ಗೆ ಕ್ಲಿಯರ್ಗೆ ಮಾಡ್ಕೊಂಬಂಬಿಡೋಣ ಅಂತ ಅನ್ಕೊಂಬಿಟ್ಟಿದ್ವಿ ನಿಮ್ದು ಹಿಡಿದು ಬಿಡ್ತು ನೋಡಿ ಅವೆಲ್ಲ ಹೇಳ್ಬೇಡ ನೀನು ರೀ ರಾಜು ರಿಸಿಪ್ಟ್ ಕೊಡ್ರಿ ಅವನಿಗೆ ಫೈನ್ ಕಟ್ಬಿಟ್ಟೆ ಹೋಗ್ಬೇಕು ಅವನು ಕಟ್ಟ ಫೈನು ಯಾ ನಮಗೆ ಫೈನ್ ಹಾಕ್ತೀರಿ ನೀವು ನಮಗೆ ಫೈನ್ ಹಾಕ್ಬಿಡ್ತೀರಿ ನೀವು ಸಿದ್ದರಾಮಣ್ಣಗೆ ಗೊತ್ತು ನಿಮಗೆ ನಮ್ಮ ಸಿದ್ದರಾಮಣ್ಣಗೆ ಇಲ್ಲ ಕಣಪ್ಪ ಗೊತ್ತಿಲ್ಲ ಫಸ್ಟ್ ಫೈನ್ ಕಟ್ಟು ಆಮೇಲೆ ಪರಿಚಯ ಮಾಡ್ಕೋತೀನಿ ಸಿದ್ದರಾಮಣ್ಣಗೆ ಬಿಡಿ ನಿಮ್ಗೆ ರಾಹುಲ್ ಗಾಂಧಿಗೆ ಗೊತ್ತು ಅವ್ರದ್ದು ನಮ್ಮ ಹೋಟ್ಲಿಗೆ ಖುಷ್ಕಾಗೆ ಕಟ್ಸ್ಕೊಳಕ್ಕೆ ಡೆಲ್ಲಿಯಿಂದ ಬರ್ತಾರೆ ಗೊತ್ತು ಕ್ಯಾ ಸಾಬ್ ನಿಮ್ದು ಓ ಬಿರಿಯಾನಿ ಕಟ್ಸ್ಕೊಳಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಲ್ಲಿ ಯಾವ್ದು ಹೋಟ್ಲ ಗತಿ ಇಲ್ಲ ಮುಂದೆ ಕೇಳಪ್ಪ ಆಮೇಲೆ ಅರೇ ರಾಹುಲ್ ಗಾಂಧಿಗೆ ಬಿಡಿ ನಮ್ಮ ಏರಿಯಾ ಕಾರ್ಪೊರೇಟ್ರು ನೂರ್ ಅಹಮದ್ಗೆ ಗೊತ್ತು ನಿಮ್ಗೆ ಅವ್ರಿಗೆ ಫೋನ್ ಮಾಡಿಬಿಟ್ರೆ ಜಸ್ಟ್ 1 ಮಿನಿಟ್ಗೆ ಬಂದ್ಬಿಡ್ತಾರೆ ಮಾಡ್ತೀರಿ ತಗೊಳ್ಳಿ ಮಾಡ್ತೀರಿ ಮಾತಾಡಿ ಅಲೋ ಹಾ ಮಾತಾಡಿ ಸಾಬ್ ಮಾತಾಡಿ ಟೈ ಯಾವ್ದು ಫೋನು ಎಲ್ಕದ್ಕೊಂಬಂದ ನಾನು ಟೆಲಿಫೋನ್ ಆಪ್ರೇಟ್ರನ ಟೈ ರಾಜು ಅದು ಏನು ಮಾಡ್ತೀರೋ ಗೊತ್ತಿಲ್ಲ ಈ ನನ್ನ ಮಗನ ಮಾತಾಡ ಬಿಡ್ಬೇಡ್ರಿ ಸೈಲೆಂಟ್ ಆಗಿದ್ರೆ ಬಿಡ್ಬೋದಿತ್ತು ಎಬಿ ನಿಗ್ರಾಡ್ತಾವನೆ ಅದೇನೇನು ಫೈನ್ ಅಂತ ಎಲ್ಲ ಹಾಕ್ಬಿಟ್ಟು ಕಳಿಸು ಒಂದು ಬಿಡಬೇಡಿ ಗಾಡಿ ನಂಬರ್ ಬರ್ಕೊಳ್ರಿ ಕಟ್ಲಿಲ್ಲ ಅಂದ್ರೆ ಏಯ್ ಕಟ್ಟ ಕಟ್ಬಿಡವ ಫೈನು ಆಯ್ತು ಬಿಡಿ ಸಾರ್ ಕಟ್ತಾರೆ ಫೈನ್ ಶಿವಾಜಿ ನಗರಗೆ ಬನ್ನಿ ನೋಡ್ಕೋತಾರೆ ಈಗಾದ್ರೆ ಹೆಲ್ಮೆಟ್ ತಗೊಂಡೋಗು ತಗೊಳಕ್ಕಿಲ್ಲ ಸಾಬ್ ಯಾಕೆ ತಗೋಬೇಕು ಫೈನ್ಗೆ ಕಟ್ಟಿದೀವಿ ತಾನೇ ಆಕ್ಸಿಡೆಂಟ್ಗೆ ಆಗಲ್ಲ ಬಿಡಿ ಆಕ್ಸಿಡೆಂಟ್ಗೆ ಆಗಬಾರ್ದು ಅಂತ ತಾನೇ ನೀವು ಫೈನ್ಗೆ ಕಟ್ಟಿಸ್ಕೊಳ್ಳೋದು ಈಗ ಕಟ್ಟಿದೀವಲ್ಲ ಆಕ್ಸಿಡೆಂಟ್ಗೆ ಆಗಲ್ಲ ಹೋಗಿ ಸ್ವಾಮಿ ತಗೊಳಲ್ಲ ಸ್ವಾಮಿ ನಾನು ರೀ ರಾಜು ಯಾರು ರೀ ಇವನು ಯಾರು ಏನು ಮಾಡುವರು ರೀ ರಾಜು ಅಲ್ಲ ನೋಡ್ರಿ ಹೆಲ್ಮೆಟ್ ಇಲ್ಲದೆ ಬರ್ತಾವನೆ ಹಿಡ್ದಾಕ್ರಿ ಅವನ್ನ ಯೂ ಟರ್ನ್ ಮಾಡ್ಕೊಂಬಿಟ್ರಲ್ರಿ ಒಂದ್ ವೇ ಕಂಡ್ರಿ ಇದು ಸರ್ ಹಾಸ್ಪಿಟಲ್ ಹೋಗ ನೆಕ್ಸ್ಟ್ ಟೈಮ್ ಹಿಡಿತೀನಿ ಹೋಗ ಏನು ಇಲ್ಲ ಸರ್ ಕೆಲಸ ಮಾಡ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ ನಾನು ಓಡಿಸ್ಕೋತೀನಿ ಇನ್ ಡ್ರೀಮ್ ಇಲೆವನ್ ಅಲ್ಲಿ ಟೀಮ್ ಮಾಡ್ಕೋವಾಗ ಸರ್ ಪ್ಲೀಸ್ ಸರ್ ಏನೋ ಇದು ರಾಯಲ್ ಚಾಲೆಂಜರ್ ಸರ್ ಅದು ರಾಯಲ್ ಚಾಲೆಂಜರ್ ಬೆಂಗಳೂರು ಸರ್ ನಾಟ್ ಲಿಕ್ಕರು ಹಂಗಂತ ರೋಡ್ ಓಡಲ್ಲಿ ಹಾಕೊಂಡು ಓಡಾಡ್ತೀಯ ನೀನು ಸರ್ ಸರ್ ಅದು ನಮ್ಮ ಫ್ರೆಂಡ್ಸ್ದು ದ ರೂಕೀಸ್ ಅಂತ ಒಂದು ಪೇಜ್ ಇದೆ ಸರ್ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾರೆ ಸರ್ ಅವರು ಆರ್ ಸಿ ಬಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಅದು ಪ್ರಮೋಟ್ ಮಾಡೋಕ್ಕೆ ಅಂತ ಇದೆಲ್ಲ ಹಾಕೊಂಡು ಓಡಾಡ್ತಾ ಇದ್ದೀನಿ ಸರ್ ನಾನು ಓ ಆ ಪೇಜ್ ಅವನ ನೀನು ಆ ಪೇಜ್ ಅವನು ಅಂತ ಇದೊಂದ್ಸಲ ಬಿಡ್ತಾ ಇದ್ದೀನಿ ನಿನ್ನ ನೀವು ಏನಂತ ಈ ಟ್ರಾಫಿಕ್ ಪೊಲೀಸು ಕರಪ್ಟು ಹಂಗೆ ಹಿಂಗೆ ಅಂತ ಅಂತೀರ ನೀವು ಬ್ರೈಬ್ ಮಾಡಿ ನಿಲ್ಸಿರತ್ತಾನೆ ನಾವು ಕರಪ್ಟ್ ಆಗೋದು ನಿಲ್ಸೋದು ಸಿಸ್ಟಮ್ ಸರಿ ಇಲ್ಲ ಅಂದ್ರೆ ಸಿಸ್ಟಮ್ಗೆ ಬೈದು ಬಿಡಿ ನೀವು ನಿಮ್ಗೇನಕ್ರೆ ರೂಲ್ಸ್ ಮಾಡಿರೋದು ನಾವು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ಸೇಫ್ಟಿಗೆ ತಾನೆ ನಾವು ಇಷ್ಟು ಜನ ದುಡಿತಾ ಇರೋದು ನೋಡಿ ನಾಳೆಯಿಂದ ನೀವು ಅದೇನು ಮಾಡ್ತೀರ ಗೊತ್ತಿಲ್ಲ ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಏನೋ ಆ ಪೇಜರ್ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಬಿಡ್ತಾ ಇದ್ದೀನಿ ಅಷ್ಟೇ ಮತ್ತೆ ನಮ್ಮ ಬಗ್ಗೆ ವೀಡಿಯೋ ಮಾಡ್ತಿದ್ದಾರಂತೆ ನಿಮ್ಮ ಹುಡುಗರು ಹಾಂ ಸರಿ ಅದನ್ನು ಪ್ರಮೋಟ್ ಮಾಡ್ಬಿಡು ಲೈಕು ಶೇರು ಕಮೆಂಟ್ ಎಲ್ಲ ಮಾಡೋಕ್ಕೇಳು ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡೋಕ್ಕೇಳು ಯಾರಾದರೂ ಫಾಲೋ ಮಾಡಲಿಲ್ಲ ಅಂದರೆ ಎರಪ್ಲೈನ್ ಹಚ್ಬಿಡ್ತೀನಿ